ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. SSP ಸ್ಕಾಲರ್ಶಿಪ್ಗೆ 2023 ಹಾಗೂ 2024 ಸಾಲಿನಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ 70% ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಆ್ಯಂಡ್ ಕ್ರೆಡಿಟ್ ಆಗದೇ ಇರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ವಾ? ಹಾಗೂ ಇನ್ನೂ ಕ್ರೆಡಿಟ್ ಆಗದೇ ಇರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರಬೇಕಂದ್ರೆ ನಾವು ಏನು ಮಾಡಬೇಕು, ಹಾಗೂ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಇನ್ನೂ ಅವಕಾಶ ಇದೆಯಾ ವಿದ್ಯಾರ್ಥಿಗಳಿಗೆ ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹೌದು, ಇನ್ನೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಡೆಯುವುದಕ್ಕೆ ಅವಕಾಶ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳು 2024 ಸಾಲಿನ ಸ್ಕಾಲರ್ಶಿಪ್ಪನ್ನು ಪಡೆಯುವುದಕ್ಕೆ ಏನೆಲ್ಲ ಮಾಡಬೇಕೆಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಲಂದ್ರೆ ಈ ಕೂಡಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆ ವಿಡಿಯೋನ ಶುರು ಮಾಡೋಣ. ಓಕೆ, ಕೆಲವು ವಿದ್ಯಾರ್ಥಿಗಳಿಗೆ ಆಲ್ರೆಡಿ 3000 ಅಥವಾ 4000 ಅಮೌಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ SSP ಅಲ್ಲಿ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ 70% ವಿದ್ಯಾರ್ಥಿಗಳಿಗೆ ಇನ್ನೂ 1 ರೂಪಾಯಿ ಕೂಡ ಕ್ರೆಡಿಟ್ ಆಗಿಲ್ಲ. ಅಂತ ವಿದ್ಯಾರ್ಥಿಗಳು ಏನೇನೆಲ್ಲ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸಿಂಪ್ಲಿ ನೀವು SSP ಪೋರ್ಟಲ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಅಂತೂ ಕ್ಲೋಸ್ ಆಗಿದೆ, ನೀವು ಅಪ್ಲಿಕೇಶನ್ ಹಾಕುವುದಕ್ಕೆ ಆಗುವುದಿಲ್ಲ. ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದು ನಿಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಒಂದು ಅವಕಾಶ ಇರುತ್ತದೆ. ನೀವೀಗ SSP ಪೋರ್ಟಲ್ ಅಲ್ಲಿ ಸಹಾಯವಾಣಿ ಅಂತ ಇದೆ, ಹೆಲ್ಪ್ ಲೈನ್ ಸೆಂಟರ್. ನೀವು 1902 ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ನ ನೀವು ಅವ್ರ ಹತ್ರ ಶೇರ್ ಮಾಡಿದ್ರೆ ನೀವು ಅವರು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ಕೊಡ್ತಾರೆ. ಹಾಗೂ ಈ ಒಂದು ಕೆಲಸನ ಒಬ್ಬ ವಿದ್ಯಾರ್ಥಿ ಮಾಡಿದ್ರೆ ಸಾಕಾಗಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಹೆಲ್ಪ್ ಲೈನ್ಗೆ ಕಾಲ್ ಮಾಡಿಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ನೀವು ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗದೆ ಇರೋದು ಪ್ರಾಬ್ಲಮ್ ಏನಿದೆ ಆ ಒಂದು ಪ್ರಾಬ್ಲಮ್ ನೀವು ಅವ್ರ ಹತ್ರ ಹಂಚ್ಕೊಳ್ಳಿ. ಅವರು ನಿಮ್ಮ ಪ್ರಾಬ್ಲಮ್ನ ಅಟ್ಲೀಸ್ಟ್ ಒಂದು 50% ಆದರೂ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಅಂಡ್ ಎಲ್ಲಾ ವಿದ್ಯಾರ್ಥಿಗಳು ಹೆಲ್ಪ್ ಲೈನ್ಗೆ ಕಾಲ್ ಮಾಡಿದಾಗ ಅವರಿಗೆ ಈ ಒಂದು ಡಿಪಾರ್ಟ್ಮೆಂಟ್ಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅಂತ ಅವರು ಸ್ವಲ್ಪ ಅಲರ್ಟ್ ಆಗಿ ಈ ಒಂದು ಡಿಪಾರ್ಟ್ಮೆಂಟ್ಗೆ ಫಂಡ್ನ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಗ್ಯಾರಂಟಿ ಎಲ್ಲ ನೀವು ಹೆಲ್ಪ್ ಲೈನ್ಗೆ ಕಾಲ್ ಮಾಡಿಬಿಟ್ಟು ನೀವು ನಿಮ್ಮ ಪ್ರಾಬ್ಲಮ್ಸ್ನ ನೀವು ಅವ್ರ ಹತ್ರ ಹೇಳ್ಬೋದು. ಫ್ರೆಂಡ್ಸ್, ಚಾನಲ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ನೀವು ನಮ್ಮ ಚಾನಲ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ಸಬ್ಸ್ಕ್ರೈಬರ್ ಪಕ್ಕ ಜಾಯಿನ್ ಬಟನ್ ಇದೆ, ಈ ಒಂದು ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ನಮ್ಮ ಚಾನಲ್ಗೆ ನೀವು ಮೆಂಬರ್ ಆಗ್ಬೋದು. ಆ್ಯಂಡ್ ಮೆಂಬರ್ಶಿಪ್ನ ಪರ್ಚೇಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ, ನೀವು ಮೆಂಬರ್ಶಿಪ್ನ ನೀವೇನಾದರೂ ಪರ್ಚೇಸ್ ಮಾಡ್ತು ಅಂತಂದರೆ ವಿಡಿಯೋ ಕೆಳಗಡೆ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಿಮ್ಮ ನೇಮ್ ಮುಂದೆಗಡೆ ಈ ರೀತಿ ನಿಮಗೆ ಸ್ಟಾರ್ಸ್ ಇಲ್ಲಿ ಶೋ ಆಗುತ್ತೆ, ನಿಮ್ಮ ಕಮೆಂಟ್ ಬಂದು ಹೈಲೈಟ್ ಆಗುತ್ತೆ. ಆ ಒಂದು ಕಮೆಂಟ್ಗೆ ಬೇಗನೆ ರಿಪ್ಲೈ ಸಿಗೋ ಚಾನ್ಸಸ್ ಇರುತ್ತೆ, ಇದೊಂದು ಬೆನಿಫಿಟ್ಟು. ಹಾಗೆ ಆ ಒಂದು ಕಮೆಂಟ್ ಹೈಲೈಟ್ ಆಗಿರೋದ್ರಿಂದ ನಿಮ್ಮ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿರ್ತಾರಲ್ಲ ಆ ಒಂದು ಕಮೆಂಟಲ್ಲಿ, ಆ ಒಂದು ಕಮೆಂಟ್ಗೆ ಬೇರೆಯೊಬ್ಬರು ಕೂಡ ರಿಪ್ಲೈ ಮುಖಾಂತರ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ನ ನೀಡೋ ಚಾನ್ಸಸ್ ಇರುತ್ತೆ. ಮೆಂಬರ್ಶಿಪ್ ಪರ್ಚೇಸ್ ಮಾಡೋದ್ರಿಂದ ಇವೆಲ್ಲ ಬೆನಿಫಿಟ್ಸ್ ಇರುತ್ತೆ. ಈ ಒಂದು ಸ್ಟಾರ್ ಸಿಂಬಲ್ ನಿಮ್ಮ ನೇಮ್ ಮುಂದೆಗಡೆ ಈ ರೀತಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಓಕೆ, ಮೆಂಬರ್ಶಿಪ್ ಪರ್ಚೇಸ್ ಮಾಡೋದಕ್ಕೆ ಜಾಯಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಪರ್ ಮಂತ್ ಅಮೌಂಟ್ ಅಂತ ಇರುತ್ತೆ, ಆ ಅಮೌಂಟ್ನ ನೀವು ಪೇ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ನೀವು ಮೆಂಬರ್ ಆಗ್ಬೋದು. ಆ್ಯಂಡ್ ಮೆಂಬರ್ಶಿಪ್ ಪರ್ಚೇಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸದ್ಯಕ್ಕೆ ನಿಮಗೆ ಸಿಲ್ವರ್ ಮೆಂಬರ್ಶಿಪ್ಪಲ್ಲಿ ನಿಮಗೆ ಈ ರೀತಿ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ಮುಂದೆ ಫ್ಯೂಚರಲ್ಲಿ ನಿಮಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಇರೋರೆಲ್ಲ ಈ ಒಂದು ಚಾನಲ್ಗೆ ನೀವು ಮೆಂಬರ್ ಆಗಿ. ಓಕೆ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೂ ಕೆಳಗಡೆ ನಿಮಗೆ ಸಮಾಜ ಕಲ್ಯಾಣ ಜನರಲ್ ಕೆಟಗರಿಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಲೈನ್ ಸಪ್ರೇಟ್ ಹೆಲ್ಪ್ ಲೈನ್ ನಂಬರ್ ಇದೆ, ಹಾಗೂ ಪರಿಶಿಷ್ಟ ಪಂಗಡಗಳಿಗೂ ಕೂಡ ಸಪರೇಟ್ ಹೆಲ್ಪ್ ಲೈನ್ ನಂಬರ್ ಇದೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅವರಿಗೂ ಕೂಡ ಸಪರೇಟ್ ಹೆಲ್ಪ್ ಲೈನ್ ನಂಬರ್ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಕೂಡ ಸಪರೇಟ್ ಹೆಲ್ಪ್ ಲೈನ್ ನಂಬರ್ ಇದೆ. ಹಾಗೆ ಹಲವಾರು ವರ್ಗಗಳಿಗೆ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ನೀವು ಯಾವ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಾಗಿರ್ತೀರೋ ಆ ಒಂದು ವರ್ಗದ ಹೆಲ್ಪ್ ಲೈನ್ ನಂಬರ್ಗೆ ನೀವು ಆ ಒಂದು ವರ್ಗದ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಅವ್ರ ಹತ್ರ ನೀವು ಶೇರ್ ಮಾಡಿ, ಅವರು ನಿಮಗೆ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ, ಒಬ್ಬ ಸ್ಟೂಡೆಂಟ್ಗಳಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಹಲವಾರು ಸ್ಟೂಡೆಂಟ್ಸ್ಗಳು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡೋದ್ರಿಂದ ಒಬ್ಬ ಸ್ಟೂಡೆಂಟ್ಸ್ಗಾದರೂ ಅವರು ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ, ಅವರು ಎಲ್ಲ ವಿದ್ಯಾರ್ಥಿಗಳು ಕಾಲ್ ಮಾಡೋದ್ರಿಂದ ಅವರು ನೋಟಿಸ್ ಮಾಡೇ ಮಾಡ್ತಾರೆ ಆ ಒಂದು ವಿದ್ಯಾರ್ಥಿಯ ಪ್ರಾಬ್ಲಮ್ನ ಕೇಳ್ತಾರೆ. ಓಕೆ, ವಿದ್ಯಾರ್ಥಿಗಳು ಇಷ್ಟೆಲ್ಲ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿಬಿಟ್ಟು ಅವರ ಪ್ರಾಬ್ಲಮ್ಸ್ನೆಲ್ಲ ಹೇಳಿದ್ರು ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಆ್ಯಂಡ್ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡಿಪಾರ್ಟ್ಮೆಂಟಲ್ಲಿ ಫಂಡ್ ಇಲ್ಲದೆ ಇರೋ ಕಾರಣವಾಗಿ ಅಮೌಂಟ್ನ ಕ್ರೆಡಿಟ್ ಮಾಡಿರೋದಿಲ್ಲ. ಆ್ಯಂಡ್ ಇನ್ನೊಂದು, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಎಲೆಕ್ಷನ್ ಮುಗಿಯೋವರೆಗೂ ಈಗಾಗಲೇ ಕ್ರೆಡಿಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಬಿಟ್ಟು ಇನ್ನು ಮುಂದೆ ಕ್ರೆಡಿಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಎಲೆಕ್ಷನ್ ಮುಗಿದಾದ್ಮೇಲೆ ಕ್ರೆಡಿಟ್ ಮಾಡೋದು. ನನಗೆ ಗೊತ್ತಿರೋ ಪ್ರಕಾರ ಎಲೆಕ್ಷನ್ ಮುಗಿದ್ಮೇಲೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗೋಕ್ಕೆ ಶುರುವಾಗೋದು. ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕಾಗಿರೋದು ಇಷ್ಟೇ, ಏನೆಲ್ಲ ಜಸ್ಟ್ ವೇಟ್ ಮಾಡಿ, ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ, ಎಲ್ಗೂ ಹೋಗಲ್ಲ. ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ, ಬಟ್ ಲೇಟ್ ಆಗ್ಬೋದು, ಆದರೆ ಪಕ್ಕ ಅಮೌಂಟ್ ಬಂದೇ ಬರುತ್ತೆ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಾಬ್ಲಮ್ಸ್ ಹಾಗೂ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಹಾಕಿ ನಾನು ಖಂಡಿತ
ರಿಪ್ಲೈ ಕೊಡ್ತೀನಿ. ಹಾಗೂ SSP ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ರೆ ನಾನು ಖಂಡಿತ ವಿಡಿಯೋನ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಏನಾದರೂ ನೀವು ಮೊದಲನೇ ಸಾರಿ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ನೀವು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಏನೇ ಡೌಟ್ಸ್ ಇರ್ಬೋದು ಅಲ್ಲಿ ಕೂಡ ನೀವು ಕೇಳ್ಬೋದು. ಓಕೆ, ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.